ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಕಟ್ಟಡ ನಿರ್ಮಾಣ ಹಾಗೂ ಕೂಲಿ ಕಾರ್ಮಿಕ ಸಂಘದ ವತಿಯಿಂದ ಮರಳು ಸಮಸ್ಯೆಯ ಬಗ್ಗೆ ಮನವಿ ಅಧಿಕಾರಿಗಳಿಂದ ಹಿಡಿದು ಸಚಿವ ಮಂಕಳು ವೈದ್ಯರವರಿಗೆ ಮನವಿ ಸಲ್ಲಿಸಿದ ಕೂಲಿ ಕಾರ್ಮಿಕ ಸಂಘ ಭಟ್ಕಳ ತಾಲೂಕಿನಲ್ಲಿ ಮರಳು ದೊರೆಯದೆ ಕಟ್ಟಡ ಹಾಗೂ ಇತರೆ ಕಾಮಗಾರಿಗಳು ನಿಂತಿದ್ದು ಕೂಲಿ ಕಾರ್ಮಿಕರು ತೀವ್ರ ಅತಂತ್ರ ಸ್ಥಿತಿಗೆ ತಲುಪಿರುವ ಕಾರಣ ಭಟ್ಕಳ ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕ ಸಂಘದ ವತಿಯಿಂದ ಅಧಿಕಾರಿಗಳಿಂದ ಹಿಡಿದು ಸಚಿವ ಮಂಕಳು ವೈದ್ಯರವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಹೌದು ವೀಕ್ಷಕರೇ ಕೆಲವೊಂದು ವ್ಯಕ್ತಿಗಳು ಹಸಿರು ಪೀಠಕ್ಕೆ ದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಮರಳು ಸಮಸ್ಯೆ ತಲೆದೋರಿತ್ತು ಈ ಹಿನ್ನೆಲೆಯಿಂದ ಅನೇಕ ತಿಂಗಳುಗಳಿಂದ ಜಿಲ್ಲೆಯಲ್ಲಿ ಮರಳು ತೋರಿ ಕಟ್ಟಡ ಕಾರ್ಮಿಕರಿಂದ ಹಿಡಿದು ಗುತ್ತಿಗೆದಾರರು ಸಮಸ್ಯೆಯಲ್ಲಿ ಸಿಲುಕಿದ್ದರು ಮುಖ್ಯವಾಗಿ ಭಟ್ಕಳ ತಾಲೂಕಿನಲ್ಲಿ ಮರಳು ದೊರೆಯದೆ ಕಟ್ಟಡ ಹಾಗೂ ಇತರೆ ಕಾಮಗಾರಿಗಳು ನಿಂತಿದ್ದು ಕೂಲಿ ಕಾರ್ಮಿಕರು ತೀವ್ರ ಅತಂತ್ರ ಸ್ಥಿತಿಗೆ ಒಳಗಾಗಿದ್ದರು ಕಾರಣ ಭಟ್ಕಳ ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘವು ಅಧಿಕಾರಿಗಳಿಂದ ಹಿಡಿದು ಸಚಿವರವರಿಗೆ ಮರಳು ಸಮಸ್ಯೆ ಬಗೆಹರಿಸುವಂತೆ ಮನವಿಯನ್ನು ಸಲ್ಲಿಸಿದರು ಮನವಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಕಳೆದ ಸುಮಾರು 6 ತಿಂಗಳುಗಳಿಂದ ಮರಳು ಅಭಾವ ತಲೆದೋರಿದ್ದು ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾಮಗಾರಿಗಳು ಸಂಪೂರ್ಣ ಸ್ಥಗಿತಗೊಂಡಿದೆ ಕಳೆದ ಕೋವಿಡ್ ಕಾಲದಿಂದಲೂ ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದ ಕೂಲಿ ಕಾರ್ಮಿಕರು ಸ್ವಲ್ಪ ಸುಧಾರಿಸಿಕೊಳ್ಳುತ್ತಿದ್ದೇವೆ ಎನ್ನುವಾಗ ಮರಳು ಭಾವ ತಲೆದೋರಿದೆ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈಗಾಗಲೇ 6 ತಿಂಗಳುಗಳಿಂದ ಕೆಲಸ ಇಲ್ಲದ ಕಾರ್ಮಿಕರು ಮಕ್ಕಳ ಶಾಲಾ ಫೀಸ್ ಕಟ್ಟಲು ಶಾಲಾ ವಾಹನ ಹಣ ಕಟ್ಟಲು ಕೂಡ ಸಾಲ ಮಾಡುವ ಪರಿಸ್ಥಿತಿ ಬಂದಿತ್ತು ಹಲವರು ಸಾಲ ಪಡೆಯುವುದಕ್ಕೂ ಸಾಧ್ಯವಾಗದೆ ಜೀವನವೇ ಸಂಕಷ್ಟಕ್ಕೆ ಸಿಲುಕಿ ತೀವ್ರ ದುಃಖದ ಪರಿಸ್ಥಿತಿಯಲ್ಲಿದ್ದಾರೆ ಇಂತಹ ಪರಿಸ್ಥಿತಿಯನ್ನು ಯಾರೊಂದಿಗೂ ಹೇಳಿಕೊಳ್ಳಲು ಸಾಧ್ಯವಾಗದೆ ತಮ್ಮಲ್ಲಿ ತಾವೇ ಕೊರಗುತ್ತಿದ್ದು ಅವರ ಕುಟುಂಬದವರು ಕೂಡ ಸಂಕಷ್ಟದಲ್ಲಿ ಭಾಗಿಯಾಗಿದ್ದಾರೆ ಈ ಪರಿಸ್ಥಿತಿ ಕೇವಲ ಮರಳು ಅಭಾವದಿಂದ ಆಗಿದೆಯಲ್ಲದೆ ಬೇರೆ ಯಾವುದೇ ಕಾರಣ ಇಲ್ಲ ಆದ್ದರಿಂದ ಮಾನ್ಯರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ಮರಳು ತೆಗೆಯುವವರಿಗೆ ಪ್ರೋತ್ಸಾಹ ನೀಡಿ ಅವರು ತೆಗೆದ ಮರಳನ್ನು ಅಗತ್ಯವಿದ್ದವರಿಗೆ ಪೂರೈಸಲು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಬೇಕು ಎಂದು ಮನವಿಯನ್ನು ಸಲ್ಲಿಸಿದರು ನಾವೀಗ ಇವತ್ತು ಕಟ್ಟಡ ಕಾರ್ಮಿಕರ ಸಂಘದಿಂದ ಏಷ್ಯರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಆ ಮನವಿ ಕೊಡುವ ಉದ್ದೇಶ ಅಂದರೆ ನಾವು ಕಳೆದ 2-3 ತಿಂಗಳಿಂದ ನಮಗೆ ಹೊಯ್ಗೆ ಅಭಾವವಾಗಿದೆ ಕಾರ್ಮಿಕರಿಗೆ ಯಾರೂ ಕೆಲಸ ಇಲ್ಲ ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಯೂ ಕೂಡ ಕಳಿಸಿದ್ದೇವೆ ಸಂಬಂಧಪಟ್ಟ ಇವರು ಕಾರ್ಮಿಕ ಇಲಾಖೆ ಕಳಿಸಿದ್ದೇವೆ ಮತ್ತು ಇದು ಇವರಿಗೆ ಉಸ್ತುವಾರಿ ಸಚಿವರು ಕೂಡ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಈಗ ಹೇಳ್ತೇವೆ ಏನಂದರೆ ಈಗ ತಕ್ಷಣ ನಮಗೆ ಕಾರ್ಮಿಕ ಸಂಘಟ ಕಾರ್ಮಿಕರಿಗೆ ನಾವು ವಿನಂತಿ ಮಾಡ್ಕೊಳ್ತಿದ್ದೇವೆ ತಕ್ಷಣ ಏನಾದರೂ ಮಾಡಿ ಎ ಸಿಯವರು ಮತ್ತು ಡಿ ಸಿಯವರು ಏನಾದರೂ ಸರ್ಕಾರ ಯಾವುದೇ ಕೂಡ ನಮ್ಮ ಕಾರ್ಮಿಕರಿಗೆ ತೊಂದರೆ ಆಗಿರುತ್ತೆ ತಕ್ಷಣ ಮರಳನ್ನು ಬಿಡಬೇಕು ಯಾವ ತೊಂದರೆ ಆಗಿರುತ್ತೆ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತಾರೆ ಈ ಸಂದರ್ಭದಲ್ಲಿ ಭಟ್ಕಳ ಕಟ್ಟಡ ನಿರ್ಮಾಣ ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಪದಾಧಿಕಾರಿಗಳು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ